ನಾನು ಗುರು. ನೀವೆಲ್ಲ ಭಾಳಷ್ಟು ಜನ ಮೆಸೇಜ್ ಮಾಡಿದ್ರಿ, ಅದರಲ್ಲಿ ನೋಡಿದ್ದೇನೆಂದರೆ ಭಾಳಷ್ಟು ಜನಕ್ಕೆ ನಿಮಗೆ ಕೂದಲುದ್ರೋ ಸಮಸ್ಯೆ ಇದ್ದವರು ಒಳ್ಳೊಳ್ಳೆ ಅಡ್ವರ್ಟೈಸ್ಮೆಂಟನ್ನು ನೋಡಿ, ಆನ್ಲೈನನ್ನು ನೋಡಿ, ಮತ್ತು ಟಿ ವಿ ಅಡ್ವರ್ಟೈಸ್ಮೆಂಟ್ ನೋಡಿ ನೀವೆಲ್ಲ ಒಳ್ಳೊಳ್ಳೆ ಹೇರ್ ಆಯಿಲ್ಗಳನ್ನು ಬಳಸ್ತಿದ್ರಿ, ಭಾಳ ಕಾಸ್ಟ್ಲಿ ಹೇರ್ ಆಯಿಲ್ಗಳನ್ನು ಬಳಸ್ತಿದ್ರಿ, ಆದರೂ ಸಹ ನಿಮಗೆ ಕೂದಲನ್ನು ಉದುರುವ ಸಮಸ್ಯೆ ಹೋಗಿಲ್ಲ. ಅವರು ತೋರಿಸುವಂತೆ ಕೂದಲು ಹೊಸ ಕೂದಲು ಹುಟ್ತಾ ಇಲ್ಲ. ಇದರಲ್ಲಿ ಅವ್ರ ಪಾಪ ಕಂಪ್ನಿಯವರು ಅವ್ರು ಬಿಸ್ನೆಸ್ ಮಾಡ್ಬೇಕಂತ ಹೆಂಗೆ ಬೇಕಂಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಕೈಯಾಗಿ ಹೇರ್ ಆಯಿಲ್ ಹಾಕೊಂಡು ಕೈ ತೊಗೊಂಡಿಲ್ಲ ಅಂದರೆ ಕೈಯಲ್ಲೇ ಕೂದಲು ಬಂದ್ಬಿಡ್ತು ಅನ್ನೋ ರೇಂಜಿಗೆ ತೋರಿಸ್ತಾರೆ. ಆದರೆ ಆ ರೀತಿ ಯಾವುದೇ ಔಷಧಿ ಇಲ್ಲ. ಮೊದಲಿಗೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ನಮಗೆ ಕೂದಲು ಉದುರೋದು ಯಾವ ಸಮಸ್ಯೆಯಿಂದ ಅಂತ. ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ, 10-11 ಸಮಸ್ಯೆಗಳನ್ನು ಪಟ್ಟಿ ಮಾಡಿದ್ದೆ, ಲೀಸ್ಟ್ ಮಾಡಿದ್ದೆ. ಅದರಲ್ಲಿ ನಿಮಗೆ ಕೂದಲು ಉದುರೋದು ವಂಶವಾಹಿನಿ ಸಮಸ್ಯೆಯಿಂದ ಅಂತ ಆದರೆ, ಮೊದಲು ನಿಮ್ಮ ಕೂದಲನ್ನ ಈ ಲೈನು ಸ್ವಲ್ಪ ಸ್ವಲ್ಪ ಹಿಂದೆ ಹೋಗೋದು, ಜೊತೆಗೆ ಹಿಂದ್ಗಡೆನೂ ಸರ್ಕಲ್ ಟೈಪಲ್ಲಿ ಕೂದಲು ಉದುರೋದು, ಜೊತೆಗೆ ಕೂದಲು ವೀಕ್ ಆಗ್ತಾ ಹೋಗ್ತಿದೆ ಅಂದರೆ ಇದನ್ನು ವಂಶವಾಹಿನಿ ಸಮಸ್ಯೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ, ಡಾಕ್ಟ್ರ್ ಬೇಕಾಗಿಲ್ಲ. ಇಷ್ಟು ಅರ್ಥ ಆದಮೇಲೆ ಯಾವ ರೀತಿ ಟ್ರೀಟ್ಮೆಂಟ್ ತೊಗೋಬೇಕು ಅನ್ನೋದನ್ನು, ಡಾಕ್ಟರ್ನ ಯಾವ ರೀತಿ ಅಪ್ರೋಚ್ ಮಾಡಬೇಕು, ಅವ್ರ ಹತ್ರ ಯಾವ ರೀತಿ ನಾವು ಹೋಗಿ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೇಕು ಅನ್ನೋದು ಸಹ ಹಿಂದಿನ ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಇಲ್ಲಿ ಕಾಮೆಂಟ್ ಮಾಡಿ, ಇಲ್ಲ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ. ನಿಮ್ಮ ಜೊತೆ ನಾನು ಇದ್ದೀನಿ, ಟೆನ್ಷನ್ ಮಾಡ್ಕೋಬೇಡಿ. ಯಾಕಂದರೆ ಕೂದಲುದ್ರ ಸಮಸ್ಯೆ ಎಷ್ಟು ಅಂತ ನನಗೂ ಗೊತ್ತು, ನಾನು ಅನುಭವಿಸಿದ್ದೀನಿ. ಹಾಗಾಗಿ ಧೈರ್ಯದಿಂದ ಇರಲಿ, ಒಳ್ಳೆ ಟ್ರೀಟ್ಮೆಂಟ್ ತೊಗೊಳ್ಳಿ. ಬಾಯ್.